ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿ ಮಲೆನಾಡ ಸ್ಪೆಷಲ್ ಫಿಲ್ಟರ್ ಕಾಫಿ. ಏನು ವಿಶೇಷ ಅನ್ಕೋತೀರಾ? ನಾವು ಎಷ್ಟೋ ಅಡುಗೆಗಳನ್ನ ಮಾಡ್ತೀವಿ, ಕೆಲವೊಂದು ಸಲ ನಮಗೆ ಕಾಫಿ ಟೀ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದೇ ಇಲ್ಲ. ಅಂಥ ಸಮಯದಲ್ಲಿ ನಾನು ಹೇಳಿರುವಂಥ ಕೆಲವೊಂದು ಸೀಕ್ರೆಟ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಲೆನಾಡ ಸ್ಪೆಷಲ್ ಫಿಲ್ಟರ್ ಕಾಫಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಕಾಫಿ ಅಂದ್ರೇ ಮಲೆನಾಡು ಕಡೆ ತುಂಬ ಅಚ್ಚುಮೆಚ್ಚಿನ ಒಂದು ಪಾನೀಯ ಅಂತಲೇ ಹೇಳ್ಬೋದು. ಮಳೆಗಾಲ ಬಂತು ಅಂದರೆ ದಿನಕ್ಕೆ 5-6 ಸಲ ನಾವು ಕಾಫಿ ಟೀ ಕುಡಿತಾನೇ ಇರ್ತೀವಿ. ಅದರಲ್ಲೂ ಮಳೆ ಹೆಚ್ಚಾದಾಗೆಂತೂ ನಮಗೆ ಕಾಫಿ ಇರಲೇಬೇಕು. ನಮ್ಮ ಮಲೆನಾಡಿನ ವಿಶೇಷನೇ ಹಾಗೆ ಕಾಫಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು. ಕಾಫಿ ಯಾವ ರೀತಿ ಮಾಡ್ಕೋಬೇಕು? ಸುಮ್ಮನೆ ಕಾಫಿ ಮಾಡ್ಕೊಂಡು ಕುಡಿದ್ರೂ ಟೇಸ್ಟ್ ಇರಲ್ಲ. ಅದನ್ನು ಟೇಸ್ಟಾಗಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋದು ಹೇಗೆ ಅನ್ನೋದನ್ನು ಈ ವಿಶೇಷ ವಿಡಿಯೋ ರೆಸಿಪಿಲಿ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಫಿಲ್ಟರ್ ಕಾಫಿ ಪುಡಿನ ತೊಗೊಂಡಿದ್ದೀನಿ. ಎಸ್ಪೆಷಲಿ ಇದು ನಮ್ಮನೆ ಕಾಫಿ ಪುಡಿ, ಯಾಕೆಂದರೆ ನಾವು ಮಲೆನಾಡ ಆಗಿರೋದ್ರಿಂದ ನಾವು ಮನೆಯಲ್ಲೇ ಕಾಫಿ ಬೆಳಿತೀವಿ. ಹಾಗಾಗಿ ಮನೆಯಲ್ಲೇ ಮಾಡಿದ್ದಂಥ ಕಾಫಿ ಪುಡಿನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಕಾಫಿನ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಹಾಲು ತೊಗೊಂಡಿದ್ದೀನಿ, ಹಾಗೆಯೇ ಫಿಲ್ಟರ್ ಕಾಫಿ ಪುಡಿ ತೊಗೊಂಡಿದ್ದೀನಿ. ನಾವು ಇಲ್ಲಿ 2 ಥರ ಕಾಫಿ ಪುಡಿನ ನೋಡ್ಬೋದು. ಒಂದು ನಾರ್ಮಲ್ಲು, ಹಾಗೆಯೇ ಇನ್ನೊಂದು ಫಿಲ್ಟರ್ ಕಾಫಿ ಪುಡಿ. 2 ಥರ ಮಾಡಿಸ್ಕೊತೀವಿ. ಫಿಲ್ಟರ್ ಕಾಫಿ ಪುಡಿ ಮಾಡಿಸ್ಕೊಂಡ್ರೆ ನಮಗೆ ಫಿಲ್ಟರ್ ಕಾಫಿ ಥರ ಸೇಮ್ ನಮಗೆ ಹೋಟೆಲಲ್ಲಿ ಮಾಡ್ಕೋತೀವಲ್ಲ ಅದೇ ರೀತಿ ಮಾಡ್ಕೋಬೋದು. ಈಗ ನಾನು ಫಿಲ್ಟರ್ ಕಾಫಿನ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಫಿಲ್ಟ್ರು ಮಾಡುವಂಥ ಒಂದು ಫಿಲ್ಟ್ರು ಮಾಡ್ಕೋಬೇಕಲ್ಲ ಕಾಫಿ ಪುಡಿನ, ಹಾಗಾಗಿ ನಾನು ಈ ಪಾತ್ರೆನ ಯೂಸ್ ಮಾಡ್ತೀನಿ. ಅಂಗಡಿಯಲ್ಲೆಲ್ಲ ಸಿಗುತ್ತೆ ಫಿಲ್ಟರ್, ಕಾಫಿ ಫಿಲ್ಟರ್ ಅಂತ ಕೇಳಿದರೆ ಕೊಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಕಪ್ಪು ನೀರನ್ನ ತೊಗೊಂಡಿದ್ದೀನಿ, ಅಂದರೆ ಒಂದು 1/4 ಲೀಟ್ರಿಗೂ ಕಡಿಮೆ ನೀರನ್ನ ತೊಗೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾವು ಕಾಫಿ ಮಾಡೋಕ್ಕೂ ಮುಂಚೆ ನಾವು ಡಿಕಾಕ್ಷನ್ ಅಂತ ಹೇಳ್ತೀವಿ, ಕಾಫಿ ಡಿಕಾಕ್ಷನ್ ಅಂತಲೇ ಹೇಳ್ತೀವಿ, ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ಕಾಯಕ್ಕಿಟ್ಕೊಳ್ಳೋಣ. ನಂತರ ಇನ್ನೊಂದು ಪಾತ್ರೆಗೆ 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಾನು ಪೂರ್ತಿ ಮಾಡ್ತಾ ಇಲ್ಲ, ನಾನು 2-3 ಕಪ್ ಅಷ್ಟೇ ಕಾಫಿನ ಮಾಡ್ತಾ ಇದ್ದೀನಿ. ಬಟ್ ಹಾಲನ್ನ ಎಲ್ಲವನ್ನು ಕಾಯಿಸಿ ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಕಡೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಕಾಯಬೇಕು. ನೋಡಿ, ಇದು ನೀರಿದೆಯಲ್ಲ, ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಈ ಕಡೆ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಫಿಲ್ಟ್ರ್ ಪಾತ್ರೆ ಏನಿದೆಯೋ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ನಮಗೆ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಪುಡಿನ. ಹಾಗಾಗಿ ನೋಡಿ, ನಾನಿಲ್ಲಿ 5-6 ಟೇಬಲ್ ಸ್ಪೂನು ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಈ ಥರ ಫಿಲ್ಟ್ರ್ ಮಾಡಿಟ್ಕೊಂಡ್ರೆ ತಕ್ಷಣಕ್ಕೆ ನಾವು 2-3 ಕಪ್ಪು ಮಾಡ್ಕೋಬೋದು. ಬಟ್ ಈ ರೀತಿ ಮಾಡಿಕೊಂಡ್ರೆ ಒಂದು ದಿನನಾದರೂ ಇಟ್ಕೊಂಡು ನಾವು ಕಾಫಿನ ಮಾಡ್ಕೋಬೋದು. ಪದೇ ಪದೇ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕಂತಿಲ್ಲ, ಒಂದಿನ ಮಾಡಿಕೊಂಡ್ರೆ 2 ದಿನ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಕುದಿತಾ ಇರುವಂಥ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಕುದಿತಾ ಇರಬೇಕು. ಈ ರೀತಿ ಮೇಲೆಲ್ಲ ಗುಳ್ಳೆ ಗುಳ್ಳೆ ಬರಬೇಕಂದ್ರೆ ಬಬಲ್ಸ್ ಬರಬೇಕು, ಆ ರೀತಿ ನೀರು ತುಂಬ ಸುಡ್ತಾ ಇರಬೇಕು. ಏಕೆಂದರೆ ನಮಗೆ ಆ ಕುದಿಯೋ ನೀರಲ್ಲೇ ಕಾಫಿ ಪುಡಿಯೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಕುದಿಯೋ ನೀರನ್ನೇ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲೊಂದು ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂದರೆ, ಕೆಲವೊಂದು ಸಲ ತಕ್ಷಣವೇ ಕಾಫಿ ಮಾಡ್ಕೋಬೇಕಾಗುತ್ತೆ. ಫಿಲ್ಟ್ರಲ್ಲಿ ಎಷ್ಟೊತ್ತಾದರೂ ಕಾಫಿ ಪುಡಿ ಫಿಲ್ಟ್ರಲ್ಲಿ ನಮಗೆ ಇದು ಡಿಕಾಕ್ಷನ್ ಸಿಗೋದೇ ಇಲ್ಲ. ಹಾಗಾಗಿ ಬೇಗ ನಮಗೆ ಡಿಕಾಕ್ಷನ್ನು ಕೆಳಗಡೆ ಬರಬೇಕು ಅಂತಿದ್ರೆ ಒಂದು 1/4 ಟೇಬಲ್ ಸ್ಪೂನು ಸಕ್ಕರೆನ ಹಾಕಿ, ಸಕ್ಕರೆನ ಹಾಕೋದ್ರಿಂದ ಕಾಫಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ಡಿಕಾಕ್ಷನ್ನು ಸಹ ಬೇಗ ರೆಡಿಯಾಗುತ್ತೆ. ಇವಾಗ ಒಂದು 5 ನಿಮಿಷ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ. ಅಷ್ಟರೊಳಗೆ ನಮಗೆ ಈ ಕಡೆ ಹಾಲು ಕಾಯ್ದಿದೆ. ನೋಡಿ, ಹಾಲು ಸಹ ಕಾಯ್ದಿದೆ. ಇವಾಗ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ 3 ಕಪ್ಪು ಅಳತೆಗೆ ತೋರಿಸ್ತಾ ಇದ್ದೀನಿ. 3 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಗಟ್ಟಿ ಹಾಲು ತೊಗೊಳ್ಳಿ, ಎಸ್ಪೆಷಲಿ ಕಾಫಿ ಗಟ್ಟಿ ಹಾಲಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀರನ್ನ ಸೇರ್ಸೋಕ್ಕೆ ಹೋಗಬೇಡಿ. ಮತ್ತು ಹಾಗೆಯೇ ಎಮ್ಮೆ ಹಾಲು ಅಂತ ಏನು ಸಿಗುತ್ತೋ ಆ ಹಾಲಲ್ಲಿ ಮಾಡಿದರೆ ಅಂತೂ ಫಿಲ್ಟ್ರ್ ಕಾಫಿ ಎಷ್ಟು ಸಲ ಕುಡಿದ್ರೂ ಬೇಜಾರು ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೆ ಹಾಲನ್ನ ಯೂಸ್ ಮಾಡಿ ಸಹ ಮಾಡ್ಕೋಬೋದು. ನಾನಿಲ್ಲಿ 3 ಕಪ್ ಅಳತೆಗೆ ಕರೆಕ್ಟಾಗಿ ಹೆಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ತೋರಿಸ್ತೇನೆ. ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಒಂದು 1/4 ಟೇಬಲ್ ಸ್ಪೂನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಕಾಯಿಸ್ಕೋಬೇಕು. ಹಾಲು ಕುದಿತಾ ಇರಬೇಕಾದ್ರೆ ಆ
ಆಗ ಸಕ್ಕರೆ ಹಾಕಿ, ನೀವು ಮೊದಲಿಗೆ ಸಕ್ಕರೆ ಸೇರಿಸ್ಬಿಟ್ರೆ ಕಾಫಿ ಚೆನ್ನಾಗಿ ಅನಿಸಲ್ಲ. ಹಾಲು ಚೆನ್ನಾಗಿ ಕುದ್ದು ಮೇಲೆ ಉಕ್ಕಕ್ಕೆ ಬಂದಾಗ ನೀವು ಸಕ್ಕರೆನ ಸೇರಿಸ್ಬೇಕಾಗುತ್ತೆ. ಸಕ್ಕರೆ ಚೆನ್ನಾಗಿ ಕರಗಿದೆ, ಇವಾಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಫಿಲ್ಟ್ರಲ್ಲಿ ಡಿಕಾಕ್ಷನ್ ಎಲ್ಲ ಕೆಳಭಾಗ ಸೇರಿದೆ ನೋಡಿ, ಸುಡ್ತಾ ಇರುತ್ತೆ. ಹಾಗಾಗಿ ನಾನು ಬಟ್ಟೆ ಯೂಸ್ ಮಾಡಿಕೊಂಡು ತೆಗಿತೆ ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಫಿಲ್ಟರ್ ಆಗಿದೆ, ಡಿಕಾಕ್ಷನ್ ಅಂತ ಏನು ಹೇಳ್ತೀವೋ, ಕಾಫಿ ಡಿಕಾಕ್ಷನ್ ಅಂತ ಏನು ಹೇಳ್ತೀವೋ ಅದು ನೋಡಿ ಕೆಳಗಡೆ ಬಂದಿದೆ. ಇವಾಗ ನಾನಿದು 3 ಲೋಟ ಹಾಲಿಗೆ ನಾನು ಇದರಲ್ಲಿ 1/4 ಲೋಟ ಡಿಕಾಕ್ಷನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಕಾಫಿ ಪುಡಿ ಸ್ಟ್ರಾಂಗ್ ಇದ್ದರೆ ಅರ್ಧ ಲೋಟ ಸೇರಿಸ್ಕೊಂಡ್ರೂ ನಡೆಯುತ್ತೆ, ಡಿಕಾಕ್ಷನ್ ಸ್ಟ್ರಾಂಗ್ ಇದ್ದರೆ. ಡಿಕಾಕ್ಷನ್ ಸ್ಟ್ರಾಂಗ್ ಇಲ್ಲ ಅಂದರೆ ಒಂದು 1/4 ಲೋಟನಾದರೂ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಪೂರ್ತಿ ನೀರಾಗಾದರೆ ಚೆನ್ನಾಗಾಗಲ್ಲ ನೋಡಿ. ಇವಾಗ ನಾನು ಹಾಲಿಗೆ ಸೇರಿಸ್ತಾ ಇದ್ದೀನಿ. ಮಳೆ ಬಂತು ಅಂದರೆ ಸಾಕು, ನಮಗಂತೂ ಕಾಫಿ ಇರಲೇಬೇಕು. ಬೇಸಿಗೆ ಆದರೆ ಟೀನ ಯೂಸ್ ಮಾಡ್ತೀವಿ, ಬಟ್ ಮಳೆಗಾಲಕ್ಕಿಂತೂ ಕಾಫಿ ಬೆಸ್ಟ್ ಕಾಂಬಿನೇಷನ್ನು. ಚಳಿಗೆ ಮಳೆ ಬರ್ತಾ ಇದ್ದರೆ ಹೊರಗಡೆ ಅದ್ರ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದರೆ ಎಷ್ಟು ಕಾಫಿ ಕುಡಿದ್ರೂ ಕಡಿಮೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ನಮಗೆ ಹೊರಗಡೆ ಕಾಫಿ ಪುಡಿ ತಂದು ಮಾಡ್ಕೊಳ್ಳೋಕ್ಕಿಂತ ಮನೇಲೇ ಈ ರೀತಿ ಫಿಲ್ಟ್ರ್ ಕಾಫಿನೇ ಸೂಪರಾಗಿ ನಾವು ಮಾಡ್ಕೋಬೋದು ನೋಡಿ. ಇವಾಗ ಕಾಫಿ ರೆಡಿಯಾಗಿದೆ. ಕಾಫಿನ ನಾವು 1-2-3 ಸಲ ಲೋಟಕ್ಕೆ ಹಾಕಿ ಮೇಲೆಯಿಂದ ಕೆಳಗೆ ಮಾಡಬೇಕು, ಆಗಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೋಡಿ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಫಿನ 1 ಲೋಟದಿಂದ ಮತ್ತೊಂದು ಲೋಟಕ್ಕೆ ಒಂದು 2-3 ಸಲ ಟ್ರಾನ್ಸ್ಫರ್ ಮಾಡಿ ಮೇಲೆಯಿಂದ ಕೆಳಗೆ ಹಾಕ್ಕೊಂಡಾಗ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇವಾಗ ಕಾಫಿ ರೆಡಿ ಆಯಿತು. ಅದ್ರ ಜೊತೆಗೆ ಬಿಸ್ಕೆಟ್ಟು, ನೀವು ಬೇಕು ಅಂದರೆ ಏನು ಸ್ನ್ಯಾಕ್ಸ್ ಯೂಸ್ ಮಾಡ್ತೀರೋ ಆ ಸ್ನ್ಯಾಕ್ಸ್ನ ಯೂಸ್ ಮಾಡಿಕೊಂಡು ಕಾಫಿನ ಕುಡಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಲೆನಾಡ ಸ್ಪೆಷಲ್ ಫಿಲ್ಟರ್ ಕಾಫಿನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ರೀತಿ ನೀವೊಂದ್ಸಲ ಕಾಫಿನ ಟ್ರೈ ಮಾಡಿ ನೋಡಿ. ತುಂಬ ಯಾರಿಗೂ ಸಹ ಕಾಫಿ ಮಾಡೋಕ್ಕೆ ಬರದೇ ಇದ್ದವರು ಸಹ ಕಾಫಿನ ಮಾಡ್ಬೋದು. ಅಷ್ಟು ಸುಲಭವಾಗಿ ಈ ಕಾಫಿ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.